ಬಂದಿರೋ ಸ್ಪಾಟ್ ಬಂದು ಗೋಪಾಲದಲ್ಲಿರೋ ಗೋಪಾಲ 100 ಫೀಟ್ ರೋಡಲ್ಲಿ ಇರೋದು ದಾವಣಗೆರೆ ಬೆಣ್ಣೆ ದೋಸೆ ಕ್ಯಾಂಪ್ ಅಂತ. ನಾನೇ ಅದಕ್ಕೆ ಅವ್ರಿಗೆ ಕೇಳಿದ್ವಿ ವೀಡಿಯೋ ಮಾಡೋಣ ಸ್ವಲ್ಪ ಹೆಂಗೆ ಎಲ್ಲ, ಯಾಕಂದರೆ ನಾನೊಂದು ಒಂದು 4 to 5 ಟೈಮ್ ಬಂದು ತಿಂದೋಗಿದ್ದೀನಿ, ನನಗಂತೂ ಪರ್ಸ್ನಲಾಗಿ ಸೂಪರ್ ಅನಿಸಿದೆ. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ಅಂತ ನಾನು ಹೇಳಿ ಬಂದಿದ್ದೀನಿ. ಅದಕ್ಕೆ ಅಣ್ಣನ ಹತ್ರ ಬಂದು ನೀವು ಎಷ್ಟು ಎಕ್ಸಿಬಿಷನ್ ಸಾಧನೆ ತಗೊಂಡು ಇಲ್ಲಿ ಗೋಪಾಲದಲ್ಲಿ ಇದು 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಗೋಪಾಲ ಸಾಕ 2 ವರ್ಷ ಇನ್ನು ಇನ್ನೊಂದು ಗ್ರಂಥ ಇನ್ನೊಂದು ನಗರದಲ್ಲಿದೆಯಾ? ಓಕೆ ನೋಡಿ ಫ್ರೆಂಡ್ಸ್, ನಿಮಗೆ ನೈವ್ ಈ ಕಡೆ ಗೋಪಾಲದಲ್ಲೊಂದು ಬ್ರಾಂಚ್ ಇದೆ, ಮತ್ತು ವಿನೋದ್ ನಗರ 100 ಫೀಟ್ ರೋಡಲ್ಲೂ ಅಲ್ಲೂ ಒಂದು ಬ್ರಾಂಚ್ ಇದೆ. ಇಲ್ಲಿ ಎಲ್ಲ ಥರದ್ದು ದೋಸೆ ಎಲ್ಲ ವೆರೈಟಿ ಟೈಪ್ ಎಷ್ಟು ವೆರೈಟಿ ಟೈಪ್ ಒಂದು 10 ವೆರೈಟೀಸ್ ಇದೆ. 2 ವೆರೈಟಿನೇ ಜನ ತುಂಬ ಇಷ್ಟಪಡ್ತಾರೆ. ಹೌದಾ? ಟೈಮಿಂಗ್ ಟೈಮಿಂಗ್ ಬೆಳಗ್ಗೆ 7:30 ಸ್ಟಾರ್ಟ್ ಆಗಿ ಮತ್ತೆ ಈವ್ನಿಂಗ್ 4:30 ಓಕೆ.
ಎಲ್ಲ ತರಿಸಿದ್ದೀನಿ. ದೋಸೆ ಇದು ಬೆಣ್ಣೆ ಓಪನ್ನು, ಬೆಣ್ಣೆ ಮಸಾಲ ದೋಸೆ, ಇದು ಬೆಣ್ಣೆ ಸೆಟ್ ದೋಸೆ, ಬೆಣ್ಣೆ ಖಾಲಿ ದೋಸೆ. ಇದು ಇವಾಗ ತಿಂದು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಣ್ಣೆ ಓಪನ್ ಫಸ್ಟು ಟ್ರೈ ಮಾಡೋಣ ಅಂತ ಇದು ಯೂನಿಕ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ ದೋಸೆ. ಒಳ್ಳೆ ಸ್ವಲ್ಪ ಬೆಣ್ಣೆ ಓಪನ್ ಅಂತೂ ಸಕ್ಕದಾಗಿದೆ. ಆಲೂ ಫ್ಲೇವರು, ಈ ಚಟ್ನಿ ಪುಡಿ, ಅದು ಇವ್ರದ್ದೇ ಸ್ಪೆಷಲ್ ಮಸಾಲ, ಒಂಥರ ಯೂನಿಕ್ ಒಳ್ಳೆ ಫ್ಲೇವರಲ್ಲಿ ಒಳ್ಳೆ ಟೇಸ್ಟಲ್ಲಿದೆ. ಈ ಆಲೂ ಬಂತು ವೈಟಲ್ಲಿ ನೋಡಿ, ಬೇರೆ ನಾರ್ಮಲ್ ಹೋಟ್ಲಲ್ಲೆಲ್ಲ ಹೋದರೆ ಯೆಲ್ಲೋ ಕಲರಲ್ಲಿ ಆಲೂ ಎಲ್ಲ ಕೊಡ್ತಾರೆ. ಇಲ್ಲಿ ವೈಟ್ ಪ್ಲೈನ್ ವೈಟಲ್ಲಿ ಆಲೂ ಜಾಸ್ತಿ ಏನು ಇದ್ದಿಲ್ಲ, ಹೆಂಗೆ ಪ್ಲೈನಾಗಿ ಒಂಥರ ಡಿಫ್ರೆಂಟ್ ಯೂನಿಕ್ ಸ್ಟೈಲಲ್ಲಿ ಇವ್ರು ಮಾಡ್ತಾಯಿದ್ದಾರೆ. ಒಳ್ಳೆ ಚೆನ್ನಾಗಿದೆ, ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಮಸ್ಟರ್ಡ್ ಶೂಟ್ ಇವಾಗ ಹೇಳಬೇಕು ಅಂದರೆ ನಾನು ತಿಂದಾಗಿದ್ದಂತೂ ಪಕ್ಕ ಒಂಥರ ಸ್ಪೈಸಿಯಾಗಿ ಯೂನಿಕ್ಕಾಗಿದೆ. ನೀವು ಬಂದರೆ ಮಸ್ಟರ್ಡ್ ಶೂಟ್ ಇದು ತಿನ್ನಲೇಬೇಕು ಅಂತ. ದೋಸೆ ಮಾತ್ರ ಅಲ್ಟಿದೆ. ನೆಕ್ಸ್ಟು ಮಸಾಲೆ ದೋಸೆ ಟ್ರೈ ಮಾಡೋಣ ಅಂತಿದ್ದೀನಿ. ಇದು ಬೆಣ್ಣೆ ಮಸಾಲೆ ದೋಸೆ, ಆಲೂ ಸ್ವಲ್ಪ ಚಟ್ನಿ ಜೊತೆ ಡಿಪ್ ಮಾಡಿಕೊಂಡು ಬೆಣ್ಣೆ ಮಸಾಲೆ ದೋಸೆನೂ ಅಷ್ಟೇ ಕೂಡ ಫುಲ್ಲು ಕ್ರಿಸ್ಪಿಯಾಗಿ ಫುಲ್ಲು. ಎಷ್ಟು ಬೆಣ್ಣೆ ವೀಡಿಯೋದಲ್ಲೇ ಫಸ್ಟೇ ಸ್ಟಾರ್ಟಿಂಗ್ ಮೇಕಿಂಗ್ ಮಾಡಬೇಕಂದ್ರೆ ನೋಡ್ಬೋದು ಎಷ್ಟು ಬೆಣ್ಣೆ ಆ್ಯಡ್ ಮಾಡ್ತಾರೆ ಅಂತ. ಒಳ್ಳೆ ಸಖತ್ ಬೆಣ್ಣೆ, ಆ ಬೆಣ್ಣೆ ಫ್ಲೇವರು ಮತ್ತು ಮಸಾಲೆ ದೋಸೆ ಕ್ರಿಸ್ಪಿನೆಸ್ ಫುಲ್ಲು ರೋಸ್ಟಾಗಿ ಫುಲ್ಲು ಕ್ರಿಸ್ಪಿಯಾಗಿ ಸ್ಮೂತಾಗಿ ಸಖತ್ತಾಗಿದೆ. ನೋಡ್ಬೋದು ನೀವು ದೋಸೆಯಲ್ಲಿ ಎಷ್ಟು ಕ್ರಿಸ್ಪಿನೆಸ್ ಇದೆ. ನೆಕ್ಸ್ಟು ನಾ ಬಂದು ಇವಾಗ ಬೆಣ್ಣೆ ಖಾಲಿ ದೋಸೆ ನೋಡೋ ಟ್ರೈ ಮಾಡೋದಿದೆ. ಬೆಣ್ಣೆ ಖಾಲಿ ದೋಸೆಗೆ ನೋಡಿ ಎಷ್ಟು ಕ್ಲೀನಾಗಿ ಬೆಣ್ಣೆ ಸೆಟ್ ದೋಸೆ, ಸಾರಿ ಬೆಣ್ಣೆ ಯೂನಿಕಲ್ಲಿ ನೋಡಿ ಬೆಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಡ್ತಿದ್ದಾರೆ. ಬೆಣ್ಣೆ ಜೊತೆಗೆ ಒಂದು ಸ್ವಲ್ಪ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಗಟ್ಟಿ ಚಟ್ನಿ ಅಂತೂ ಸಾಕ್ತದಾಗಿದೆ. ಬೆಣ್ಣೆ ಖಾಲಿ ಸೆಟ್ ದೋಸೆ ಜೊತೆ ಬೆಣ್ಣೆ ನೋಡಿ, ಅಷ್ಟು ಬೆಣ್ಣೆ ಜೊತೆಗೆ ಒಳ್ಳೆ ಕ್ವಾಂಟಿಟಿ ವೈಸಲ್ಲೇ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ಎಲ್ಲ ಸಖತ್ತಾಗಿದೆ. ಇಷ್ಟಕೊಂಡು ದೋಸೆಗೆ ಬೆಣ್ಣೆ ಎಷ್ಟು ಯೂನಿಕ್ಕಾಗಿ, ಪ್ರೈಸಲ್ಲೂ ಅಷ್ಟೇ ಕೂಡ ಪ್ರೈಸಲ್ಲೂ ಬೇರೆ ಡಿಫ್ರೆನ್ಸ್ ಏನಿಲ್ಲ. ನಾರ್ಮಲ್ ಹೋಟ್ಲಿಗಿದ್ದು ಒಳ್ಳೆ ಯೂನಿಕ್ ಸ್ಟೈಲಲ್ಲಿ ಒಳ್ಳೆ ಫ್ಲೇವರ್ಡ್ ಆಗಿ ಬೆಳಿಗ್ಗೆ ಮಸ್ಟರ್ಡ್ ಶೂಟ್ ಬಂದರೆ ಒಳ್ಳೆ ಬೆಣ್ಣೆ ದೋಸೆ ತಿನ್ನಬೇಕು, ಒಳ್ಳೆ ದೋಸೆ ತಿನ್ನಬೇಕು ಅಂದರೆ ಸಾಕು ಗೋಪಾಲ ಬನ್ನಿ. ಒಳ್ಳೆಯ ಸಕಾರ ಇದೆ ದೋಸೆ. ಇದು ಬಂದು ಬೆಣ್ಣೆ ಪ್ಲೈನ್ ದೋಸೆ. ಇದು ನೋಡಿ ಪ್ಲೈನ್ ದೋಸೆಯಲ್ಲಿ ಒಳ್ಳೆ ಕ್ರಿಸ್ಪಿನೆಸ್, ಈ ಗೋಲ್ಡನ್ ಕಲರಲ್ಲಿ ರೋಸ್ಟ್ ಆಗಿರೋದು ಒಳ್ಳೆ ಸಕಾರ ಇದೆ. ಇದಕ್ಕೂ ಕೂಡ ಆಲೂ ಅಷ್ಟೇ, ಆಲೂ ಮತ್ತೆ ಚಟ್ನಿ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ ಆಲೂ. ಆಲೂ ಏನು ಗೊತ್ತಿಲ್ಲ, ನಾರ್ಮಲ್ ಪ್ಲೈನ್ ಆಗಿದ್ದರೂ ಒಂಥರ ಟೇಸ್ಟ್ ವೈಸ್ ಆಗಲಿ ಸೂಪರ್ ಅನ್ಬೋದು. ದೋಸೆ ಎಲ್ಲ ಕ್ವಾಂಟಿಟಿನೂ ಹಂಗೆ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನೀವು ಬರೋದಿದ್ದರೆ ಮಸ್ಟರ್ಡ್ ಶೂಟ್ ನನ್ನಿದ್ರಂತ ಹೇಳೋದಂತೂ ಬೆಣ್ಣೆ ಓಪನ್ ದೋಸೆ ಅಂತೂ ಫಿಕ್ಸು, ನೀವು ಟ್ರೈ ಮಾಡಲೇಬೇಕು. ಮತ್ತು ಮಸಾಲೆ ದೋಸೆನೂ ಅಷ್ಟೇ, ಬ್ರೇಕ್ಫಾಸ್ಟ್ ಒಳ್ಳೆ ದೋಸೆ ಬೇಕು ಅಂದರೆ ಗೋಪಾಳಕ್ಕೆ ಬನ್ನಿ. ಗೋಪಾಳ 100 ಫೀಟ್ ರೋಡಲ್ಲಿ ಮೂರು ಪಕ್ಕನೇ ಇರೋದು ಹೋಟ್ಲು. ಮಸ್ಟರ್ಡ್ ಶೂಟ್ ಎಲ್ಲರೂ ಬಂದು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಲಾಸ್ಟಿಗೆ ಕಾಫಿ ತರಿಸಿದ್ದೀನಿ. ಕಾಫಿ ಜೊತೆ ಫೈನಲ್ ಟೇಸ್ಟು, ಕಾಫಿ ಮಾತ್ರ ಸಕಾರ ಇದೆ. ಟೇಸ್ಟ್ ಮಾಡಿ ನೋಡಿದೆ, ಕಾಫಿ ಒಳ್ಳೆ ತಿಕ್ಕಾಗಿ ಒಳ್ಳೆ ಸ್ಟ್ರಾಂಗಾಗಿ ಸಕಾರ ಮಾಡಿಕೊಟ್ಟಿದ್ದಾರೆ.